ಯಾರೋ ಅಲ್ಲಿ ವೀರೇಂದ್ರ ಹೆಗ್ಡೆ ಅವರ ಧರ್ಮಸ್ಥಳದ ಕೆಲಸದವರು ಹಿಡಿದು ಕೊಟ್ಟವನು ಅನ್ಕೊಂಡೋಗಿ ಆರೋಪಿ ಅಂತ ಹೇಳಿ ಇರು 10 ವರ್ಷ ಜೈಲಲ್ಲಿ ಹಾಕಿದ್ರಲ್ಲ, ಪಾಪ ಅವನ ಗತಿ ಏನು, ಅವನ ಯೌವನದ ಗತಿ ಏನಾಯಿತು ಅಂತ. ಅವನಿಗೆ ಅವನನ್ನು ಯಾರು ಇನ್ನು ಅವನಿಗೆ ಯಾರು ದಿಕ್ಕು ಅಂತ ಕೇಳೋದು ನಾವು? ಅವನ ಯೌವನನೇ ಹೋಯ್ತಲ್ಲ, ಒಂದು 10 ವರ್ಷ ಸುಳ್ಳು ಕೇಸಲ್ಲ. ಅವರು ಧರ್ಮಸ್ಥಳದ ಕೆಲಸದವರು ಕೊಂಡೋಗಿ ಕೊಟ್ಟರೆ ಅವರು ಆರೋಪಿ, ಮನೆಯವರು ಇಂಥವ್ರು ಆರೋಪಿಗಳು ನಮ್ಮ ಮಗಳನ್ನು ಅತ್ಯಾಚಾರ ಮಾಡಿದ್ದಾರೆ ಅಂತ ಹೇಳಿದರೆ ಅವ್ರ ಮೇಲೆ ಯಾವುದೇ ತನಿಖೆ ಇಲ್ಲ. ತನಿಖೆಯನ್ನು ಯಾವ ಯಾವ ರೀತಿ ತಪ್ಪಿಸಿದ್ದಾರೆ ನನಗೆ ಗೊತ್ತಿದೆ. ಇದರಲ್ಲಿ ಏನಾಗುವುದಿಲ್ಲ, ನ್ಯಾಯ ಸಿಗುವುದಿಲ್ಲ ಈ ದೇಶದಲ್ಲಿ, ನ್ಯಾಯ ಸಿಗುವುದಿಲ್ಲ ಈ ದೇಶದ ಸಂವಿಧಾನದಲ್ಲಿ. ನಮಗೆ ನ್ಯಾಯ ಸಿಗುವುದಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಸಿಗುವುದಿಲ್ಲ, ನಮ್ಮ ಹತ್ರ ರಾಜಕೀಯ ಶಕ್ತಿಗಳಿಲ್ಲ, ನಮ್ಮ ಹತ್ರ ಗೊತ್ತಿದೆ ನಮಗೆ. ಆದರೆ ನಮ್ಮ ಮನಸ್ಸಲ್ಲಿದ್ದದ್ದು ಆ ಒಬ್ಬ ಬಡಪಾಯಿ ಹುಡುಗ ಹೊರಗಡೆ ಬರಬೇಕು ಅಂತೇಳಿ. ನಾನು ನನ್ನ ಕೈಯಾರೆ 3.5 ಲಕ್ಷ ಖರ್ಚು ಮಾಡಿ ಅವರ ಮನೆ ಹತ್ರ ಹೋಗಿ ಕೇಳಿ, ಸೌಜನ್ಯ ಎಲ್ಲ ಮನೆಯವ್ರ ಹತ್ರ ಹೋಗಿ ಕೇಳಿ, ಯಾರ ಹತ್ರ ಕೇಳಲಿಲ್ಲ. 3.5 ಲಕ್ಷ ನಾನು ಕೋರ್ಟಿಗೆ ಖರ್ಚು ಮಾಡಿ ಅವನನ್ನು ಜಾಮೀನಲ್ಲಿ ಬಿಡಿಸ್ಕೊಂಡು ಬಂದಿದ್ದೇನೆ. ಯಾಕಂತೇಳಿದರೆ ಅವನು ತಪ್ಪು ಮಾಡಲಿಲ್ಲ ಅನ್ನುವಂಥದ್ದು ಆ ಪಾಪ ಪ್ರಜ್ಞೆ ನಮ್ಮನ್ನು ಕಾಡ್ತಾ ಇತ್ತು. ಹಾಗಾದರೆ ಮಾಡಿದವರು ಯಾರು ಬೇಕಲ್ಲ.